ಮಕ್ಕಳೇ, ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಈ ದಿನದ ಕಿಡ್ಸ್ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಕಿಡ್ಸ್ ಟೈಮನ್ನು ದೇವರ ಕರಗಳಿಗೆ ಒಪ್ಪಿಸಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚಿ ಮಕ್ಕಳೇ. ತಂದೆಯಾದ ದೇವರೇ, ಸ್ತೋತ್ರ ಸ್ವಾಮಿ. ಈ ದಿನದ ಕಿಡ್ಸ್ ಟೈಮ್ಗಾಗಿ ಸ್ತೋತ್ರಪ್ಪ. ಈ ದಿನದ ಕಿಡ್ಸ್ ಟೈಮನ್ನು ನೀವು ತಾನೇ ಆಶೀರ್ವದಿಸಿ ಅಪ್ಪ. ಕರ್ತನೆ, ಆದಿಯಿಂದ ಅಂತ್ಯದವರೆಗೂ ನೀವು ತಾನೇ ಹತೋಟಿಯಲ್ಲಿಟ್ಟು ನಡೆಸಿ ಅಪ್ಪ. ಕರ್ತನೆ, ವಾಕ್ಯದ ಮುಖಾಂತರ ಮಕ್ಕಳ ಜೊತೆ ನೀವು ತಾನೇ ಮಾತನಾಡಿ ಸ್ವಾಮಿ. ವಾಕ್ಯವನ್ನು ಕೈಗೊಂಡು ನಡೆಯುವಂಥ ಮಕ್ಕಳಾಗಿ ನೀವು ತಾನೇ ಮಾರ್ಪಡಿಸಿ ಅಪ್ಪ. ಈ ಕಿಡ್ಸ್ ಟೈಮ್ ಮುಖಾಂತರ ಕರ್ತನೆ ಮಕ್ಕಳ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ ಸ್ವಾಮಿ. ಅಪ್ಪ, ಈ ಕಿಡ್ಸ್ ಟೈಮ್ ಮುಖಾಂತರ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್. ಮಕ್ಕಳೇ, ಕಳೆದ ವಾರ ನಾವು ನೋಡಿದ್ವಿ ಅಲ್ವಾ ಮಕ್ಕಳೇ, ಕೋರಹ, ದಾತನ್, ಅಭಿರಾಮ್ ಇವರು ಆರೋನ ಮತ್ತು ಮೋಶೆಗೆ ವಿರೋಧವಾಗಿ ತಿರುಗಿ ಬಿದ್ದದ್ರಿಂದ ಎಂಥ ಘೋರವಾದ ಮರಣವನ್ನು ಅನುಭವಿಸಿದ್ರು. ಭೂಮಿ ಬಾಯಿ ತೆರೆದು ಅವ್ರನ್ನ ಜೀವಂತವಾಗಿ ನುಂಗಿಬಿಡ್ತು ಎಂಬುದ್ರ ಬಗ್ಗೆ ನೋಡಿದ್ವಿ. ಇದಾದ ನಂತರ ದೇವರು ಮೋಶೆಗೆ ಒಂದು ಕಾರ್ಯವನ್ನು ಹೇಳ್ತಾರೆ. ಮೋಶೆ, ನಿಮಗೆ ವಿರೋಧವಾಗಿ ತಿರುಗಿಬಿದ್ದು ನಿಮ್ಮ ವಿರೋಧವಾಗಿ ಗುಣುಗುಟ್ಟುವ ಒಂದು ವಿಚಾರ ನನಗೆ ಕೇಳಿಸದ ಹಾಗೆ ನಾನು ಒಂದು ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿ ದೇವರು ಏನು ಮಾಡ್ತಾರೆ, ಮೋಶೆಗೆ ಹೇಳ್ತಾರೆ, ಇಸ್ರಾಯೇಲರ 12 ಕುಲಗಳಲ್ಲಿ ಕುಲಾಧಿಪತಿಗಳು, ಕುಲಾಧಿಪತಿಗಳು ಅಂದರೆ ಇಸ್ರಾಯೇಲರಲ್ಲಿ 12 ಕುಲಗಳಿರುತ್ತೆ, ಆ ಕುಲಗಳ ಅಧ್ಯಕ್ಷರು, ಪ್ರೆಸಿಡೆಂಟ್, ಅವರು ಒಂದೊಂದು ಕೋಲನ್ನು ತಗೊಂಡು ಬರಬೇಕು. ಅದೇ ರೀತಿ ಲೇವಿ ಕುಲಕ್ಕೋಸ್ಕರ ಆರೋನನು ಸಹ ಒಂದು ಕೋಲನ್ನು ತಗೋಬರಬೇಕು ಅಂತ ದೇವರು ಹೇಳ್ತಾರೆ. ದೇವರು ಆರೋನನ್ನು ಯಾಜಕ ಸೇವೆಗೆ ನೇಮಿಸಿದ್ರು. ಯಾಜಕ ಸೇವೆ ಅಂದರೆ ಏನು ಗೊತ್ತಾ ಮಕ್ಕಳೇ, ದೇವರಿಗೂ ಮನುಷ್ಯರಿಗೂ ಮಧ್ಯೆ ಇದ್ದು ವಿಜ್ಞಾಪನೆ ಮಾಡೋದು ಮತ್ತು ಮನುಷ್ಯರಿಗೋಸ್ಕರ ದೋಷ ಪರಿಹಾರಗಳನ್ನು ಮಾಡುವಂಥ ಒಂದು ಕೆಲಸ. ಯಾರಿಗೆ ಕೊಡಲ್ಪಟ್ಟಿತ್ತು? ಆರೋನನಿಗೆ ಕೊಡಲ್ಪಟ್ಟಿತ್ತು. ಇಸ್ರಾಯೇಲರು ತಪ್ಪು ಮಾಡಿದಾಗ ಅವರ ದೋಷವನ್ನು ಪರಿಹಾರ ಮಾಡಿ ಅವ್ರಿಗಾಗಿ ಯಜ್ಞಗಳನ್ನು ಅರ್ಪಿಸುವ ಕೆಲಸ ಆರೋನನಿಗೆ ಕೊಡಲ್ಪಟ್ಟಿತ್ತು. ಆ ದಿನಗಳಲ್ಲಿ ದೋಷ ಪರಿಹಾರಕ್ಕೆ ಅಂದರೆ ಪಾಪಗಳ ಪರಿಹಾರಕ್ಕೆ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬಲಿ ಕೊಡ್ತಾ ಇದ್ರು. ಆದರೆ ಈಗ ನಾವು ಪ್ರಾಣಿಗಳನ್ನು, ಪಕ್ಷಿಗಳನ್ನ ಬಲಿ ಕೊಡಬೇಕಾದ ಅಗತ್ಯ ಇಲ್ಲ. ಯೇಸು ಸ್ವಾಮಿ ಒಂದೇ ಸಾರಿ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿಕೊಂಡು ನಮಗೆ ಪಾಪ ಪರಿಹಾರ ಮಾಡಿದ್ದಾರೆ. ಆ ದಿನಗಳಲ್ಲಿ ದೇವರು ಆರೋನನ್ನು ಈ ಸೇವೆಗೆ ನೇಮಿಸಿದರು, ಯಾಜಕ ಸೇವೆಗೆ. ದೋಷ ಪರಿಹಾರ, ಜನರಿಗಾಗಿ ದೋಷ ಪರಿಹಾರ ಮಾಡೋದು ಮತ್ತು ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇದ್ದು ದೋಷ ಪರಿಹಾರ ಮಾಡುತ್ತಾ, ವಿಜ್ಞಾಪನೆ ಮಾಡುತ್ತಾ ಇರುವಂಥ ಒಂದು ಕೆಲಸ. ಈ ಒಂದು ಸೇವೆಗೆ ದೇವರು ಆರೋನನ್ನು ನೇಮಿಸಿದರು. ಆದರೆ ಇದಕ್ಕೆ ವಿರೋಧವಾಗಿಯೇ ಯಾರು ಗುಣುಗುಟ್ಟಿದ್ದು? ಕೋರಹ, ದಾತನ್, ಅಭಿರಾಮ್ ಮತ್ತು ಅವನ ಜೊತೆ ಸೇರಿ ಅನೇಕ ಇಸ್ರಾಯೇಲರು ಗುಣುಗುಟ್ಟಿದ್ರು ಮತ್ತು ಮೋಶೆಯ ವಿರೋಧವಾಗಿಯೂ ಕೂಡ ಅವರು ಗುಣುಗುಟ್ಟುತ್ತಾರೆ. ಈಗ ದೇವರು ಹೇಳ್ತಾರೆ, ಇಸ್ರಾಯೇಲರಲ್ಲಿರುವಂಥ 12 ಕುಲಗಳ ಕುಲಾಧಿಪತಿಗಳು ಒಂದೊಂದು ಕೋಲನ್ನು ತಗೊಂಡು ಬರಬೇಕು, ಹಾಗೆಯೇ ಲೇವಿ ಕುಲಕ್ಕೋಸ್ಕರ ಆರೋನನು ಸಹ ಕೋಲನ್ನು ತಗೊಂಡು ಬರಬೇಕು ಅಂತ ದೇವರು ಹೇಳ್ತಾರೆ ಮೋಶೆಗೆ. ಮೋಶೆ ಅದೇ ರೀತಿ ಇಸ್ರಾಯೇಲರಿಗೆ ಹೇಳ್ತಾನೆ, ನೀವೆಲ್ಲ ಒಂದೊಂದು ಕೋಲನ್ನು ತಗೋಬರ್ಬೇಕು ಅಂತೇಳಿ ಇಸ್ರಾಯೇಲರ ಕುಲಾಧಿಪತಿಗಳಿಗೆ ಹೇಳ್ತಾನೆ. ಆಗ ಇಸ್ರಾಯೇಲರ ಕುಲಾಧಿಪತಿಗಳು ಕೋಲನ್ನು ತಗೊಂಡು ಬಂದು ಮೋಶೆ ಹತ್ರ ಕೊಡ್ತಾರೆ ಮತ್ತು ಆರೋನನು ಸಹ ಕೋಲನ್ನು ತಗೊಂಡು ಬಂದು ಮೋಶೆ ಹತ್ರ ಕೊಡ್ತಾನೆ. ಈಗ ದೇವ್ರು ಹೇಳ್ತಾರೆ, ಆ ಕೋಲುಗಳನ್ನು ದೇವದರ್ಶನದ ಗುಡಾರದ ಒಳಗಡೆ ಆಜ್ಞಾ ಶಾಸನಗಳು ಇಟ್ಟಿದೆಯಲ್ಲ, ಅಂದರೆ ಮೋಶೆಗೆ ದೇವರು ಆಜ್ಞೆಗಳ ಒಂದು ಶಾಸನ ಅಲೆಗೆಯನ್ನು ಕೊಟ್ಟರಲ್ವಾ, ಅದನ್ನು ಮೋಶೆ ಮಂಜೂಷದ ಪೆಟ್ಟಿ ಒಳಗೆ ಇಟ್ಟಿದ್ದ. ಅದರ ಎದುರುಗಡೆ ನಾನು ನಿನಗೆ ದರ್ಶನ ಕೊಡ್ತೀನಲ್ಲ, ಅಲ್ಲಿ ಈ ಕೋಲುಗಳನ್ನು ಇಡು ಅಂತ ದೇವರು ಮೋಶೆಗೆ ಹೇಳ್ತಾರೆ. ಅದೇ ಪ್ರಕಾರವಾಗಿ ಮೋಶೆ ಆ ಕೋಲುಗಳನ್ನು ತಗೊಂಡು ಬಂದು ಇಸ್ರಾಯೇಲರ 12 ಕುಲಗಳ ಕುಲಾಧಿಪತಿಗಳು ತಗೊಂಡು ಬಂದ್ರಲ್ಲ 12 ಕೋಲುಗಳು, ಆ ಕೋಲುಗಳು ಅದರ ಜೊತೆಗೆ ಲೇವಿ ಕುಲಕ್ಕೋಸ್ಕರ ಆರೋನನ ಕೋಲು, ಈ ಇಷ್ಟು ಕೋಲುಗಳನ್ನು ಮೋಶೆ ದೇವದರ್ಶನ ಗುಡಾರದ ಒಳಗಡೆ ತಗೊಂಡೋಗಿ ಆಜ್ಞಾ ಶಾಸನಗಳನ್ನು ಇಟ್ಟಿದ್ರಲ್ಲ, ಅದ್ರ ಮುಂದಗಡೆ ದೇವರು ಮೋಶೆಗೆ ದರ್ಶನ ಕೊಡ್ತಾ ಇದ್ರಲ್ಲ, ಅದ್ರ ಮುಂದಗಡೆ ತಗೊಂಡೋಗಿ ಕೋಲುಗಳನ್ನು ಇಡ್ತಾನೆ. ಇಟ್ಟ ಮೇಲೆ ಮಾರನೇ ದಿನ ಆ ಕೋಲುಗಳನ್ನು ಹೋಗಿ ನೋಡುವಾಗ ಆರೋನನ ಕೋಲು ಅದು ಚಿಗುರಿ, ಅದು ಹೂವು ಮೊಗ್ಗೆ ಬಿಟ್ಟು ಹೂವು ಅರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿರುತ್ತೆ.
ಬಾದಾಮಿ ಹಣ್ಣುಗಳನ್ನು ಬಿಟ್ಟಿರುತ್ತೆ. ಆಗ ಮೋಶೆ ಅದನ್ನು ಹೊರಗಡೆ ತಗೊಂಡು ಬಂದು ಇಸ್ರಾಯೇಲರ ಕುಲಾಧಿಪತಿಗಳಿಗೆ ಇಸ್ರಾಯೇಲರ ಮುಂದೆ ಕೊಡ್ತಾನೆ. ಎಲ್ಲರೂ ಅವ್ರವ್ರ ಕೋಲುಗಳನ್ನ ಈಸ್ಕೊಳ್ತಾರೆ. ಯಾರ ಕೋಲುಗಳು ಚಿಗರಿರಲ್ಲ, ಅವ್ರು ಹೇಗೆ ಕೊಟ್ಟಿರೋ ಕೋಲು ಅದೇ ಥರ ಇರುತ್ತೆ. ಆದರೆ ಆರೋನನ ಕೋಲು ಮಾತ್ರ ಅದು ಚಿಗುರಿ, ಮೊಗ್ಬಿಟ್ಟು, ಹೂ ಅರಳಿ, ಅದು ಫಲಗಳನ್ನು ಫಲಿಸಿರುತ್ತೆ, ಬಾದಾಮಿ ಹಣ್ಣುಗಳನ್ನು ಬಿಟ್ಟಿರುತ್ತೆ. ಎಂಥ ಆಶ್ಚರ್ಯ ನೋಡಿ ಮಕ್ಕಳೇ. ಆಗ ದೇವರು ಹೇಳ್ತಾರೆ, ಮೋಶೆ ಈ ಕೋಲನ್ನು, ಆರೋನನ ಚಿಗುರಿದ ಕೋಲನ್ನು ಮತ್ತೆ ನೀನು ದೇವದರ್ಶನದ ಗುಡಾರದ ಒಳಗಡೆ ತಗೊಂಡೋಗಿ ಆಜ್ಞಾ ಶಾಸನಗಳ ಮಂಜುಷ ಇಟ್ಟಿದೆಯಲ್ಲ ಅದ್ರ ಮುಂದುಗಡೆ ಅದನ್ನು ಇಡು. ಇದು ಎಕ್ಸಾಂಪಲ್ ಆಗಿರಬೇಕು. ಯಾರ್ಯಾರು ನಿನಗೆ ಆರೋನನಿಗೆ ವಿರೋಧವಾಗಿ ಗುಣುಗುಟ್ಟುತ್ತಾರೋ ಅಂಥವ್ರಿಗೆ ಇದು ಎಕ್ಸಾಂಪಲ್ ಆಗಿರಲಿ. ಇನ್ಮೇಲೆ ಈ ಗುಣುಗುಟ್ಟುವಿಕೆಯ ಧ್ವನಿಯನ್ನು ನಾನು ಕೇಳಿಸ್ಕೊಳ್ಬಾರ್ದು. ಇವರು ಈ ರೀತಿಯಾಗಿ ಗುಣುಗುಟ್ಟಿ ಇಸ್ರಾಯೇಲರು ನಾಶವಾಗದ ಹಾಗೆ ಇದು ದುಷ್ಟಾಂತವಾಗಿರಲಿ, ಎಕ್ಸಾಂಪಲ್ ಆಗಿರಲಿ. ಇದನ್ನು ನೋಡುವಾಗ ನಾವು ಗುಣುಗುಟ್ಟಬಾರ್ದು ಅಂತ ಇಸ್ರಾಯೇಲರು ತಿಳ್ಕೊಳ್ಬೇಕು. ಅವ್ರು ಈ ರೀತಿಯಾಗಿ ಗುಣುಗುಟ್ಟಿ ನಾಶವಾಗದ ಹಾಗೆ ಇದು ಎಕ್ಸಾಂಪಲ್ ಆಗಿ ಅವ್ರ ಮುಂದೆ ಇಡಲ್ಪಡಲಿ. ಅದರಿಂದ ಇದನ್ನು ತಗೊಂಡೋಗಿ ದೇವದರ್ಶನ ಗುಡಾರದಲ್ಲಿ ಇಡು ಅಂತ ಹೇಳಿ ದೇವರು ಮೋಶೆಗೆ ಹೇಳ್ತಾರೆ. ಮೋಶೆ ಮತ್ತು ಆರೋನನ ಸೇವೆಯನ್ನು ದೇವರು ದೃಢಪಡಿಸ್ತಾರೆ. ನಾನೇ ಇವರನ್ನ ಆರಿಸ್ಕೊಂಡಿರೋದು ಅನ್ನೋದನ್ನು ದೃಢಪಡಿಸ್ತಾರೆ. ಮತ್ತು ದೇವರು ಇನ್ನೊಂದು ಮಾತು ಹೇಳ್ತಾರೆ, ನನಗೆ ಯಾರು ಮೆಚ್ಚುಗೆಯಾಗಿದ್ದಾರೋ ಅವರ ಕೋಲನ್ನು ನಾನು ಚಿಗುರಿಸ್ತೀನಿ ಅಂತ ದೇವರು ಆಲ್ರೆಡಿ ಹೇಳಿರ್ತಾರೆ. ಅದೇ ಪ್ರಕಾರವಾಗಿ ಆರೋನನ ಕೋಲು ಚಿಗುರುವ ಹಾಗೆ, ಅದು ಫಲಗಳನ್ನು ಬಿಡುವ ಹಾಗೆ, ಹಣ್ಣುಗಳನ್ನು ಬಿಡುವ ಹಾಗೆ ದೇವರು ಮಾಡ್ತಾರೆ. ಮಕ್ಕಳೇ, ದೇವರು ನಮ್ಮನ್ನು ದೃಢಪಡಿಸುವ ದೇವರಾಗಿದ್ದಾರೆ. ನಮ್ಮನ್ನು ಸೇವೆಯಲ್ಲಿ, ರಕ್ಷಣಾ ಒಂದು ಆನಂದದಲ್ಲಿ ನಮ್ಮನ್ನು ದೃಢಪಡಿಸುವವರಾಗಿದ್ದಾರೆ. ಅನೇಕರು ನಮ್ಮನ್ನು ಈಯಾಳಿಸ್ಬೋದು, ದೂಷಿಸ್ಬೋದು, ನಾವು ಚಿಂತೆ ಮಾಡೋದು ಬೇಡ. ಆದರೆ ಕರದಾತನು, ನಂಬಿಗಸ್ತನು, ನಮ್ಮನ್ನು ಈ ರಕ್ಷಣಾ ಅನುಭವಕ್ಕೆ, ಈ ಆತ್ಮಿಕ ಜೀವಿತಕ್ಕೆ ಕರದಾತನು ನಮ್ಮನ್ನು ದೃಢಪಡಿಸಿ ಎಲ್ಲರ ಮುಂದೆ ನನ್ನ ಮಗನು, ನನ್ನ ಮಗಳು ಅಂತ ನಿಲ್ಲಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆರೋನನ್ನು ನಾನು ಸೇವೆಗೆ ಕರೆದಿದ್ದೇನೆ ಅನ್ನೋದನ್ನು ದೇವರು ದೃಢಪಡಿಸ್ತರು. ಅದೇ ರೀತಿ ನಮ್ಮನ್ನು ಸಹ, ಈತನು ನನ್ನ ಮಗನು, ಈಕೆ ನನ್ನ ಮಗಳು ಅನ್ನೋದನ್ನು ದೇವರೇ ಸಾಕ್ಷೀಕರಿಸ್ತಾರೆ, ದೇವರೇ ಸಾಕ್ಷಿ ಹೇಳ್ತಾರೆ, ನಮ್ಮನ್ನು ದೃಢಪಡಿಸ್ತಾರೆ. ಆದ್ದರಿಂದ ಯಾರೇ ಏನೇ ಹೇಳಿದ್ರು, ಯಾರೇ ನಮ್ಮ ವಿರುದ್ಧವಾಗಿ ಬೈದರೂ ನಾವು ಸೋತು ಹೋಗೋದು ಬೇಡ, ಸರಿನಾ? ಮತ್ತು ಇನ್ನೊಂದು ವಿಚಾರ ಏನಂದರೆ, ಇಸ್ರಾಯೇಲರು ಮೋಶೆಗೆ ಆರೋನನಿಗೆ ವಿರೋಧವಾಗಿ ಗುಣುಗುಟ್ಟಿದ್ರಲ್ಲ, ಆ ಗುಣುಗುಟ್ಟುವಿಕೆ ಯಾರಿಗೆ ನೋವನ್ನುಂಟು ಮಾಡಿತು ಹೇಳಿ ನೋಡೋಣ. ಅದು ದೇವರಿಗೆ ನೋವನ್ನುಂಟು ಮಾಡಿತ್ತು. ಅದಕ್ಕೆ ದೇವರು ಹೇಳ್ತಾರೆ, ಇಸ್ರಾಯೇಲರು ಮೋಶೆಗೆ ಮತ್ತು ಆರೋನನಿಗೆ ವಿರೋಧವಾಗಿ ಗುಣುಗುಟ್ಟಿದ್ದನ್ನು ದೇವರು ಏನು ಹೇಳ್ತಾರೆ ಗೊತ್ತಾ? ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣುಗುಟ್ಟಿ ನಾಶವಾಗದ ಹಾಗೆ ಈ ಕಾರ್ಯವನ್ನು ನೀನು ಮಾಡು ಅಂತ ದೇವರು ಮೋಶೆಗೆ ಹೇಳ್ತಾರೆ. ಅಂದರೆ ಇಸ್ರಾಯೇಲರು ಗುಣುಗುಟ್ಟಿದ್ದು ಯಾರ ವಿರೋಧವಾಗಿ? ಮೋಶೆಗೆ, ಆರೋನನಿಗೆ ವಿರೋಧವಾಗಿ. ಆದರೆ ದೇವರು ಏನು ಹೇಳ್ತಾರೆ, ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣುಗುಟ್ಟದ ಹಾಗೆ, ಗುಣುಗುಟ್ಟಿ ನಾಶವಾಗದ ಹಾಗೆ ಈ ಕಾರ್ಯವನ್ನು ಮಾಡು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಇಸ್ರಾಯೇಲರು ಮೋಶೆಗೆ, ಆರೋನನಿಗೆ ವಿರೋಧವಾಗಿ ಗುಣುಗುಟ್ಟಿದ್ದು ಅವ್ರ ವಿರೋಧವಾಗಿ ಅಲ್ಲ, ದೇವ್ರಿಗೆ ವಿರೋಧವಾಗಿಯೇ ಅವ್ರು ಗುಣುಗುಟ್ಟದ ಹಾಗೇನೆ. ದೇವರು ಆ ವಿಚಾರದಲ್ಲಿ ನೊಂದ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಮಕ್ಕಳೇ, ನಾವು ಗುಣುಗುಟ್ಟೋದು ಬೇಡ, ಸೇವಕರಿಗೆ ವಿರೋಧವಾಗಿ ಗುಣುಗುಟ್ಟೋದು ಬೇಡ, ಸಭೆಗೆ ವಿರೋಧವಾಗಿ ಗುಣುಗುಟ್ಟೋದು ಬೇಡ, ದೇವ ಮಕ್ಕಳಿಗೆ ವಿರೋಧವಾಗಿ ಗುಣುಗುಟ್ಟೋದು ಬೇಡ, ದೇವರಿಂದ ಆರಿಸಲ್ಪಟ್ಟ ದೇವ ಜನರಿಗೆ ವಿರೋಧವಾಗಿ ನಾವು ಗುಣುಗುಟ್ಟೋದು ಬೇಡ. ನಾವು ಗುಣುಗುಟ್ಟದೆ ನಾವು ಸಂತೋಷದಿಂದ ಇರೋಣ, ಮತ್ತು ದೇವರನ್ನ ದೃಷ್ಟಿಸಿ ನೋಡ್ತಾ ಇರೋಣ, ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಳೋಣ, ಸರಿನಾ ಮಕ್ಕಳೇ? ದೇವರು ನಮ್ಮನ್ನು ಯಾವಾಗಲೂ ಕಾಯುವ ದೇವರು, ನಮ್ಮನ್ನು ದೃಢಪಡಿಸುವ ದೇವರಾಗಿದ್ದಾರೆ. ನಾವು ಯಾವುದೇ ವಿಚಾರದಲ್ಲೂ ದೇವರಿಗೆ ವಿರೋಧವಾಗಿ, ದೇವ ಸೇವಕರಿಗೆ ವಿರೋಧವಾಗಿ, ದೇವ ಸಭೆಗೆ ವಿರೋಧವಾಗಿ, ದೇವ ಮಕ್ಕಳಿಗೆ ವಿರೋಧವಾಗಿ ಗುಣುಗುಟ್ಟದೆ ನಾವು ಮೆಚ್ಚುಗೆಯಾಗಿ, ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಳೋಣ, ಸರಿನಾ ಮಕ್ಕಳೇ? ನಿಮಗೆ ಅರ್ಥ ಆಯ್ತಾ? ನಾವು ಗುಣುಗುಟ್ಟಬಾರ್ದು, ಏನಪ್ಪ ಇವರು, ಏನಪ್ಪ ಅವರು, ಆ ರೀತಿಯಾಗಿ ನಾವು ಗುಣುಗುಟ್ಟದೆ ನಾವು ಕರ್ತನನ್ನೇ ದೃಷ್ಟಿಸುತ್ತಾ, ಆತನನ್ನೇ ನೋಡುತ್ತಾ ನಮ್ಮ ಜೀವಿತವನ್ನು ಮುಂದೆ 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 ನಡೆಸ್ಕೊಂಡು ಹೋಗೋಣ. ನೋಡಿದ್ರ ಈಗ ಅರ್ಥ ಆಯ್ತಾ? ದೇವರು ಆರೋನನ ಕೋಲನ್ನು ಚಿಗುರಿಸಿ ಆರೋನನ್ನು, ಮೋಶೆಯನ್ನು ತನ್ನ ಸೇವೆಯಲ್ಲಿ ದೃಢಪಡಿಸ್ತಾರೆ. ಇವರು ನನಗೆ ಮೆಚ್ಚುಗೆಯಾದವರು, ಅದಕ್ಕೆ ನಾನು ಇವ್ರನ್ನ ಆರಿಸ್ಕೊಂಡಿದ್ದೀನಿ, ಇವ್ರನ್ನ ಸೇವೆಯಲ್ಲಿ ಕರೆದಿದ್ದೀನಿ ಅಂತ ಹೇಳ್ತಾರೆ. ನಮ್ಮನ್ನು ಕೂಡ ದೇವರು, ಈತನು ನನ್ನ ಮಗನು, ನನ್ನ ಮಗಳು, ನನ್ನ ಮಗನು,
ನಾನು ಆರಿಸ್ಕೊಂಡಿರೋ ಮಗನು ಅಂತ ಹೇಳಿ ದೇವರು ನಮ್ಮ ವಿಚಾರವಾಗಿ ಸಾಕ್ಷಿ ಕೊಡ್ತಾರೆ. ಅದರಿಂದ ನಾವು ಯಾವುದೇ ನಿಂದೆಗೂ ನಾವು ದುಃಖ ಪಡೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಬೇಡ. ನಾವು ಹರ್ಷದಿಂದ ಇರೋಣ, ಸಂತೋಷದಿಂದ ಇರೋಣ, ಮತ್ತು ದೇವರಿಗೆ ಗುಣಗುಟ್ಟದೆ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನೇ ಮಾಡೋಣ, ಸರಿನಾ? ಓಕೆ ಮಕ್ಕಳೇ, ನಾವೆಲ್ಲರೂ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಗುಣಗುಟ್ಟಬಾರ್ದಪ್ಪ, ನಾನು ನಿನಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕು, ಮತ್ತು ದೇವಸೇವಕರಿಗೆ ವಿರೋಧವಾಗಿ ಸಭೆಗೆ ವಿರೋಧವಾಗಿ ನಾನು ಗುಣಗುಟ್ಟಬಾರ್ದು. ಅದು ಮಾತ್ರ ಅಲ್ಲ, ನೀವು ನನ್ನನ್ನು ದೃಢೀಕರಿಸುವ ದೇವರಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಅಂತ ದೇವರಿಗೆ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡೋಣ. ಮತ್ತು ದೇವರು ಸೇವಕರ ಹಿತವನ್ನು ಬಯಸುವ ದೇವರಾಗಿದ್ದಾರೆ. ದೇವರು ಸೇವಕರ ಹಿತ, ಯಾರ್ಯಾರು ದೇವರಿಗಾಗಿ ಸೇವೆ ಮಾಡ್ತಾರೋ ಅವರ ಹಿತವನ್ನು ಬಯಸುವ ದೇವರಾಗಿದ್ದಾರೆ. ಮೋಶೆ ಮತ್ತು ಆರೋನನ ಹಿತವನ್ನು ದೇವರು ಬಯಸಿದ್ರು, ಹಾಗೆಯೇ ಸೇವಕರ ಹಿತವನ್ನು ಬಯಸುವ ದೇವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಅಕ್ಕ ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಮಕ್ಕಳೇ, ನಾವೆಲ್ಲ ಇವಾಗ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣವ? ಕಣ್ಮುಚ್ಚಿ ಮಕ್ಕಳೇ, ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ ಕರ್ತನೇ, ಪರಿಶುದ್ಧನಾದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ದಿವ್ಯ ಸನ್ನಿಧಾನಕ್ಕೆ ಬರ್ತೇವಪ್ಪ. ಕರ್ತನೇ, ಈ ದಿನದ ಕಿಡ್ಸ್ ಟೈಮನ್ನು ನೀವು ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಮಕ್ಕಳು ಕತೆ ಕೇಳಿಸಿಕೊಳ್ಳಿಕ್ಕೂ ವಾಕ್ಯ ಕಲೀಲಿಕ್ಕೂ ಕೊಟ್ಟ ಕೃಪೆಗಾಗಿ ವಂದನೆ ಅಪ್ಪ. ಅಪ್ಪ, ನಾವು ಕಥೆಯಲ್ಲಿ ನೋಡಿದ ಪ್ರಕಾರ ಅಪ್ಪ ನೀವು ಸೇವಕರ ಹಿತವನ್ನು ಬಯಸುವ ದೇವರಾಗಿದ್ದೀರಿ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ, ಎಷ್ಟೇ ಸಮಸ್ಯೆಗಳು ಹೋರಾಟಗಳು ಬಂದರೂ ಸೇವಕರನ್ನು ಅಪ್ಪ ಕಣ್ಣುಗುಡ್ಡೆ ಹಾಗೆ ಕಾದು ಅಪ್ಪ ಅವರ ಹಿತವನ್ನೇ ಬಯಸಿ ಪರಾಂಬರಿಸಿ ನಡೆಸುವ ದೇವರಾಗಿದ್ದೀರಿ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ಸತ್ಯವನ್ನು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸತ್ಯವನ್ನು ತಿಳಿದ ಪ್ರತಿಯೊಬ್ಬ ಮಕ್ಕಳು ಅಪ್ಪ ಸೇವಕನ ಪ್ರೀತಿಸುವ ಅಪ್ಪ ಸೇವಕರಿಗೆ ವಿಧೇಯರಾಗುವ ಕೃಪೆಯನ್ನು ನೀವು ಕೊಡಿಯಪ್ಪ. ನೀವು ತಾನೇ ಆಶೀರ್ವದಿಸಿ ನಡೆಸಿ ಅಪ್ಪ. ಎಲ್ಲವನ್ನ ನಾವು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ, ಜೀವುಳ್ಳ ಪರಲೋಕದ ತಂದೆ, ಆಮೇನ್. ಮಕ್ಕಳೇ, ಈಗ ನಾವು ಬಾಯ್ಪಾಠ ವಚನವನ್ನು ಕಲಿಯುವಂತಹ ಸಮಯ. ನಾವೆಲ್ಲರೂ ಈಗ ಬಾಯ್ಪಾಠ ವಚನವನ್ನು ಕಲಿಯೋಣವಾ? ಮಕ್ಕಳೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬೈಬಲ್ನಲ್ಲಿ ಎರಡು ಭಾಗಗಳಿವೆ. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿವೆ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. ಮಕ್ಕಳೇ, ಈ ಸತ್ಯವೇದದಲ್ಲಿರುವಂತಹ ಎಲ್ಲ ವಾಕ್ಯಗಳು ದೇವರ ಮಾತುಗಳಾಗಿವೆ, ಅವು ಸತ್ಯವಾದವುಗಳಾಗಿವೆ. ಈ ವಾಕ್ಯಗಳೆಲ್ಲವನ್ನು ದೇವರು ತನ್ನ ಭಕ್ತರ ಮೂಲಕ ಬರೆಸಿದ್ದಾರೆ. ಹೀಗಾಗಿ ಈ ವಾಕ್ಯಗಳು ಸತ್ಯವಾದದ್ದು ಎಂಬುದಾಗಿ ನಾವು ತಿಳ್ಕೊಳ್ತೀವಿ. ಮಕ್ಕಳೇ, ಇವತ್ತು ನಾವು ಕಲಿತಾ ಇರುವಂತಹ ವಚನ ಭಾಗ ಎಲ್ಲಿದೆಯಪ್ಪ ಅಂತ ಹೇಳೋದಾದರೆ, ಹಳೆ ಒಡಂಬಡಿಕೆಯ ಕೀರ್ತನೆಗಳು ಪುಸ್ತಕ 35 ಅಧ್ಯಾಯ 27 ವಚನವನ್ನು ನಾವೀಗ ಕಲಿತಾ ಇದ್ದೀವಿ. ಈಗ ನಾನು ಅದನ್ನು ಒಂದು ಸಾರಿ ಓದ್ತೀನಿ, ನೀವೆಲ್ಲರೂ ಕೇಳಿಸ್ಕೊಳ್ಳಿ. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ಕೀರ್ತನೆಗಳು ಪುಸ್ತಕ 35 ವಚನ. ಮಕ್ಕಳೇ, ಮತ್ತೊಂದು ಸಾರಿ ನಾನು ಓದ್ತೀನಿ. ಕೀರ್ತನೆಗಳು ಪುಸ್ತಕ 35 ವಚನದಲ್ಲಿ 3 ಸಾಲಿನಲ್ಲಿ ವಾಕ್ಯ ಭಾಗ ಇದೆ, ನಾವೀಗ ಓದಿಕೊಳ್ಳೋಣ. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ಕೀರ್ತನೆಗಳು ಪುಸ್ತಕ 35 ವಚನ. ಮಕ್ಕಳೇ, ಈ ವಾಕ್ಯ ಭಾಗದ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ತನ್ನ ಸೇವಕನ ಹಿತವನ್ನು ಅಂತ ಹೇಳಿದ್ರೆ, ದೇವರು ದೇವರ ಸೇವೆಯನ್ನು ಮಾಡ್ತಾ ಇರುವಂತಹ ದೇವ ಸೇವಕರ ಮೇಲೆ ಆತನಿಗೆ ತುಂಬ ಪ್ರೀತಿ ಇದೆ. ಹಾಗೆ ಆತನು ಅಂದರೆ ದೇವರು ತನ್ನ ಸೇವಕರನ್ನು ಯಾವಾಗಲೂ ಕಾಪಾಡುವವನಾಗಿದ್ದಾನೆ. ಹಾಗೆಯೇ ಸದಾಕಾಲವೂ ತನ್ನ ಸೇವಕರ ಹಿತವನ್ನೇ ಬಯಸುವಂತಹ ದೇವರಾಗಿದ್ದಾರೆ ಎಂಬುದಾಗಿ ನಾವು ಈ ವಚನ ಭಾಗದ ಮೂಲಕ ತಿಳಿದುಕೊಳ್ಳಬಹುದು. ಮಕ್ಕಳೇ, ನಾವು ಮತ್ತೊಂದು ಸಾರಿ ಈ ವಚನ ಭಾಗವನ್ನು ಕಲ್ತ್ಕೊಳ್ಳೋಣವಾ? ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ಕೀರ್ತನೆಗಳು ಪುಸ್ತಕ
35ನೇ ಅಧ್ಯಾಯ 27ನೆಯ ವಚನ. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ಕೀರ್ತನೆಗಳು ಪುಸ್ತಕ 35ನೇ ಅಧ್ಯಾಯ 27ನೆಯ ವಚನ. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ಕೀರ್ತನೆಗಳು ಪುಸ್ತಕ 35ನೇ ಅಧ್ಯಾಯ 27ನೆಯ ವಚನ. ಜಾನೆ ಎದ್ದು ಪ್ರಾರ್ಥನೆ ಮಾಡು, ಓ ಮಗುವೆ, ಓ ಮಗುವೆ, ಓ ಮಗುವೆ, ಓ ಮಗುವೆ, ನಿನ್ನಯ ತಂದೆಯ ಸನ್ನಿಧಿಯಲ್ಲಿ ಬೇಡಿಕೊ ನೀ, ಓ ಮಗುವೆ, ಬೇಡಿಕೊ ನೀ, ಓ ಮಗುವೆ, ಪ್ರಾರ್ಥನೆ ಮಾಡುವ ಮಕ್ಕಳ ಕಣ್ಣು ಬಹು ಇಷ್ಟವು, ಪ್ರಾರ್ಥನೆ ಮಾಡುವ ಮಕ್ಕಳ ಕಂಡರೆ ಯೇಸುವಿಗೆ ಬಹು ಇಷ್ಟವು. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡು, ಓ ಮಗುವೆ, ಓ ಮಗುವೆ, ಓ ಮಗುವೆ, ಓ ಮಗುವೆ, ನಿನ್ನಯ ತಂದೆಯ ಸನ್ನಿಧಿಯಲ್ಲಿ ಬಹುದುಃಖವು. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡು, ಓ ಮಗುವೆ, ಓ ಮಗುವೆ, ಓ ಮಗುವೆ, ಓ ಮಗುವೆ, ನಿನ್ನಯ ತಂದೆಯ ಸನ್ನಿಧಿಯಲ್ಲಿ ಬೇಡಿಕೊ ನೀ, ಓ ಮಗುವೆ, ಬೇಡಿಕೊ ನೀ, you.